ನೂತನವಾಗಿ ನಿರ್ಮಾಣವಾಗುತ್ತಿರುವ ಬಾರ್ ನಿಲ್ಲಿಸುವಂತೆ ಒತ್ತಾಯಿಸಿ ಇಂದು ಬನ್ನೇರುಘಟ್ಟದ ಚಂಪಕಧಾಮ ಸ್ವಾಮಿ ಲೇಔಟ್ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದರು. ಇಲ್ಲಿನ ಲೇಔಟ್ ರಸ್ತೆಯಲ್ಲಿ ಈಗ ವಿನಾಯಕ ಬಾರ್ ಎಂಬ ಹೆಸರಿನಲ್ಲಿ ಬಾರ್ ನಿರ್ಮಾಣ ಮಾಡುತ್ತಿದ್ದು ಇದರಿಂದ ಸಾರ್ವಜನಿಕರು ಸಮಸ್ಯೆ ಅನುಭವಿಸುವಂತಾಗಿದೆ. ಈಗ ನಾವೆಲ್ಲ ಸೇರಿ ಈ ರೋಡಲ್ಲಿ ಬಾರ್ ಬೇಡ ಅನ್ನೋ ಉದ್ದೇಶದಿಂದನೇ ಬಾರ್ ನಮ್ಮನ್ನ ಇಲ್ಲಿ ಕ್ಲೋಸ್ ಮಾಡಿಸ್ತೀವಿ. ಅಲ್ಲದೆ ಬಾರ್ ನಿರ್ಮಾಣವಾದರೆ ರಾತ್ರಿ ವೇಳೆಯಲ್ಲಿ ಮಹಿಳೆಯರು ತಿರುಗಾಡುವುದೇ ಕಷ್ಟವಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ರೆಸ್ಟೋರೆಂಟ್ ಕೊಟ್ಟಿದ್ದಾರೆ, ಇಲ್ಲಿರೋರ್ಗೆಲ್ಲ ತುಂಬ ತೊಂದರೆ ಆಗುತ್ತೆ. ಎಲ್ಲ ಲೇಡೀಸು ಕೆಲ್ಸಕ್ಕೆ ಹೋಗೋರು ಸ್ಕೂಲ್ಗೆ ಹೋಗೋರು ಎಲ್ಲರೂ ಇದ್ದಾರೆ. ಅವ್ರಿಗೆಲ್ಲ ಈ ಥರ ತೊಂದರೆ ಮಾಡಿದ್ರೆ ನಾವು ಯಾವ ಥರ ಇಲ್ಲಿ ಸಂಸಾರ ಮಾಡಬೇಕು ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಿಮ್ಮನ್ನು ಕೇಳ್ತಾ ಇದ್ದೀವಿ, ಈ ಬಾರ್ ಆ್ಯಂಡ್ ರೆಸ್ಟೋರೆಂಟು ನಮಗೆ ಬೇಕಾಗಿಲ್ಲ. ಅದಕ್ಕಾಗಿ ಈ ಬಾರ್ ನಿರ್ಮಾಣ ಮಾಡದಂತೆ ಪ್ರತಿಭಟನೆ ನಡೆಸಿದರು. ಇಲ್ಲಿನ ಬಾರ್ ನಿರ್ಮಾಣವಾಗುತ್ತಿರುವ ಕಟ್ಟಡದ ಪಕ್ಕದಲ್ಲೇ ವಾಸದ ಮನೆಗಳಿದ್ದು ಇದೇ ರಸ್ತೆಯಲ್ಲಿ ಶಾಲೆ ಸಹ ಇದೆ. ನಮ್ಮ ಲೇಔಟ್ ಅಕ್ಕಪಕ್ಕ ಎಲ್ಲ ತುಂಬ ಜನ ಸಂಸಾರ ಮಾಡ್ತಾ ಇದ್ದಾರೆ. ಹಳೆ ಪುರಾತನ ಕಾಲದ್ದು ದೇವಸ್ಥಾನ ಇದೆ, ಅದರಿಂದ ಈ ಕಡೆ ಎಲ್ಲರೂ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಕೊಟ್ಟಿದ್ದಾರೆ. ನಾವು ವಾಸ ಆಗಿರೋ ಮನೆ ಹತ್ತಡಿನೂ ಇಲ್ಲ ಆಗ್ಬೋದು, ಅಲ್ಲೇ ಪಕ್ಕದಾಗಿದೆ. ಅದ್ರ ಪಕ್ಕದ ಬಿಲ್ಡಿಂಗ್ಗಳಿಗೆ ಇನ್ನೂ ಐದಾರು ಜನದ ಮನೆಗಳು ವಾಸ ಆಗಿದ್ದಾರೆ. ಅದ್ರ ಪಕ್ಕದೊಳಗೆ ಇದು ರೆಸ್ಟೋರೆಂಟ್ ಕೊಟ್ಟಿದ್ದಾರೆ. ಇಲ್ಲಿರೋರ್ಗೆಲ್ಲ ತುಂಬ ತೊಂದರೆ ಆಗುತ್ತೆ. ಇಲ್ಲಿ ಹೆಣ್ಮಕ್ಳು ರಾತ್ರಿ ಟೈಮ್ ಓಡಾಡ್ಬೇಕಾದ್ರೆ ತೊಂದರೆ ಆಗ್ತದೆ ಅಂತೇಳಿ ನಾವು ಬೇಡ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಮಕ್ಕಳು ಮಹಿಳೆಯರು ಓಡಾಡುವ ಜನ ನಿಬಿಡ ರಸ್ತೆಯಲ್ಲಿ ಬಾರ್ ನಿರ್ಮಾಣ ಮಾಡುತ್ತಿರುವ ಕ್ರಮಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಖಂಡನೆ ವ್ಯಕ್ತವಾಗುತ್ತಿದೆ. ನಿನ್ನೆ ನಾವು ಎಲ್ಲರೂ ಅರ್ಜಿ ಟೇಷನ್ಗೆ ಕೊಟ್ಟಿದ್ದೀವಿ. ಟೇಷನ್ ಅವರು ಆಯ್ತಮ್ಮ ನಾವೆಲ್ಲ ಕೂತಿ ಮಾತಾಡ್ತೀವಿ ಅಂತ ಹೇಳಿದರು. ರಾತ್ರಿ 10-12 ಗಂಟೆ ರಾತ್ರಿಗೆ ಎಲ್ಲ ಸ್ಟಾಕ್ ತಂದು ತುಂಬಿದ್ದಾರೆ. ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಒಮ್ಮತವಾಗಿ ಬಾರ್ನ ನಿಲ್ಲಿಸೋದಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ಎಲ್ಲ ಗ್ರಾಮಸ್ಥರು ಕೇಳ್ಕೊಳ್ತಾ ಇದ್ದಾರೆ. ಅಲ್ಲದೆ ಬಾರ್ ನಿರ್ಮಾಣವಾದರೆ ಇಲ್ಲಿನ ಸುತ್ತಮುತ್ತ ಅಪರಾಧ ಚಟುವಟಿಕೆಗಳು ಹೆಚ್ಚಾಗುವ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ಬಾರ್ ನಿರ್ಮಾಣ ಮಾಡಲು ಬಿಡುವುದಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂದೆ ಒಂದು ಟೈಮ್ಗೆ ಇದು ಬಾರು ರೆಸ್ಟೋರೆಂಟು ಅಂತ ಓಪನ್ ಮಾಡೋಕ್ಕೋದ್ರೆ ಇಲ್ಲಿರೋ ಸಣ್ಣ ಮಕ್ಕಳಾಗ್ಬೋದು, ಇವಾಗ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಾಗಿರ್ಬೋದು, ಅವ್ರಿಗೆ ಆಗೋ ಪರಿಣಾಮಗಳೇ ಬೇರೆ ಆಗುತ್ತೆ. ಮತ್ತು ಇಲ್ಲಿ ದರೋಡೆ ಮತ್ತು ರ್ಯಾಬ್ರಿ ಅನ್ನೋದು ತುಂಬ ಜಾಸ್ತಿನೇ ಆಗುತ್ತೆ. ಇದನ್ನ ಇಲ್ಲೇ ಇವಾಗಲೇ ತಡೆದ್ರೆ ತುಂಬ ಒಳ್ಳೇದಲ್ವಾ? ನಾವೇನೇ ಆದ್ರೂ ಇದನ್ನ ಧರಣಿ ಮಾಡೋದಕ್ಕೆ ಮುಂದುವರಿಸ್ತೀವಿ, ಇದು ಸ್ಟಾರ್ಟ್ ಆಗೋಕ್ಕೆ ನಾವು ಬಿಡೋದಿಲ್ಲ. ಇನ್ನೂ ಹೆದ್ದಾರಿಗಳಲ್ಲಿ ಬಾರ್ಗಳನ್ನು ಬಂದ್ ಮಾಡಿದ ಹಿನ್ನೆಲೆ ಅದೇ ಬಾರ್ಗಳು ಈಗ ಜನ ನಿಬಿಡ ಸ್ಥಳಗಳಲ್ಲಿ ಸ್ಥಳಾಂತರ ಮಾಡುವ ಮೂಲಕ ಸಾರ್ವಜನಿಕರು ತೊಂದರೆ ಅನುಭವಿಸುವಂತಾಗಿದೆ. ಮೈನ್ ರೋಡ್ಗಳಲ್ಲೆಲ್ಲ ಬಾರ್ಗಳು ತೆಗೆದ್ರು, ರೆಸ್ಟೋರೆಂಟ್ ತೆಗೆದ್ರು. ಸೊ ಯಾಕೆ ಇವಾಗ ಮನೆಗಳಿರೋ ಜಾಗದಲ್ಲಿ ಸಂಧಿ ಗಂಧಿ ಇರೋ ಜಾಗದಲ್ಲಿ ಮಾಡಿಬಿಟ್ರೆ ಹೆಣ್ಮಕ್ಳು ಆಗೋ ಅನ್ಯಾಯನ ಯಾರು ತಡೀತಾರೆ? ಇಲ್ಲಿ ಕೆಲವು ರಾಜಕೀಯ ಹಿತಾಸಕ್ತಿಗಳು ಬಾರ್ ನಿರ್ಮಾಣ ಮಾಡಿಸಲು ಮುಂದಾದ ಹಿನ್ನೆಲೆಯಲ್ಲಿ ಈಗ ಸಾರ್ವಜನಿಕರು ಬೀದಿಗೆ ಇಳಿದು ಹೋರಾಟ ಮಾಡಿದರು. ಸ್ನೇಹ, ಜೆಟಿವಿ ನ್ಯೂಸ್.